ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದ ವಜ್ರದಂಷ್ಟರ ಕಾಳಗವೆಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಧೂಮ್ರಾಕ್ಷನು ಪರಾಕ್ರಮಿಯಾದ ಹನುಮಂತನಿಂದ ರಣಭೂಮಿಯಲ್ಲಿ ಲೋಕಾಂತರವನ್ನೈದಿದನೆಂಬ ವೃತ್ತಾಂತವನ್ನು ಕೇಳಿ ರಾವಣನು ಅತ್ಯಂತ ಕೋಪಗೊಂಡು ಮುರೆಯುತ್ತಿರುವ ಸರ್ಪದಂತೆ ನೆಟ್ಟುಸಿರು ಬಿಡುತ್ತಾ ತನ್ನ ಸಮೀಪದಲ್ಲಿದ್ದ ಬಲವಂತನಾದ ವಜ್ರಧಂಶನನ್ನು ನೋಡಿ ಎಲೈ ವಜ್ರಧಂಠ ನೀನು ಅನೇಕ ರಾಕ್ಷಸ ಬಲಗಳನ್ನು ಕೂಡಿಕೊಂಡು ಹೋಗಿ ರಾಮನನ್ನು ವಾನರ ಬಲ ಸಹಿತನಾದ ಸುಗ್ರೀವನನ್ನು ಸಂಹರಿಸಿ ಜಯಗಳಿಸಿ ಬಾ ಎಂದು ಆಜ್ಞೆಯನ್ನಿತ್ತನು ಮಾಯಾವಿಯಾದ ವಜ್ರದಂಶ್ರನು ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ಅನೇಕ ಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟ ಚತುರಂಗ ಬಲವನ್ನು ಕೂಡಿಕೊಂಡು ಸುವರ್ಣಮಯವಾದ ತನ್ನ ರಥಕ್ಕೆ ಪ್ರದಕ್ಷಿಣೆ ಮಾಡಿ ರಥಾರೂಢನಾದನು ಅವನು ಆ ರಾಕ್ಷಸರೊಡನೆ ಕೂಡಿಕೊಂಡು ಹೊರವಲಯದಲ್ಲಿ ಅಂಗದ ಕುಮಾರನು ಮುತ್ತಿಗೆ ಹಾಕಿದ್ದ ಲಂಕಾ ಪಟ್ಟಣದ ತೆಂಕನ ಬಾಗಿಲಿನಿಂದ ಹೊರಟನು ಆ ಸಮಯದಲ್ಲಿ ಅನೇಕ ದುರ್ನಿಮಿತ್ತಗಳಾದವು ಅಂತರಿಕ್ಷ ಮಾರ್ಗದಲ್ಲಿ ಹೊರಟನು ಆ ಅನೇಕ ದುರ್ನಿಮಿತ್ತಗಳಾದವು ಅಂತರಿಕ್ಷ ಮಾರ್ಗದಲ್ಲಿ ಪರ್ವತದೋಪಾದಿಯಲ್ಲಿಯೂ ಮೇಘಗಳೋಪಾದಿಯಲ್ಲಿಯೂ ದೊಡ್ಡ ದೊಡ್ಡ ಕಿಡಿಗಳು ಉರುತ್ತಿದ್ದವು ಗುಡುಗು ಮಿಂಚುಗಳೊಡನೆ ಕೂಡಿದ ವರ್ಷಾಕಾಲದ ಮೇಘದಂತೆ ಒಪ್ಪಿಟ್ಟು ಕೂಗುತ್ತಿದ್ದ ಆ ರಾಕ್ಷಸ ಬಲಕ್ಕೆ ಎದುರಾಗಿ ನರಿಗಳು ಅಗ್ನಿ ಜ್ವಾಲೆಯನ್ನು ಉಗಳುತ್ತಾ ಕೂಗುತ್ತಿದ್ದವು ಅನೇಕ ಘೋರವಾದ ಮೃಗಗಳು ಲಂಕಾ ಪಟ್ಟಣದಿಂದ ಹೊರಟ ರಾಕ್ಷಸರಿಗೆ ಮರಣವನ್ನು ಸೂಚಿಸುತ್ತಾ ಭಯಂಕರವಾಗಿ ಧ್ವನಿಗೈಯುತ್ತಿದ್ದವು ಆ ರಾಕ್ಷಸ ಬಲದಲ್ಲಿದ್ದ ರಾಕ್ಷಸರು ಅಡಿಗಡಿಗೆ ಎಡವಿ ಬೀಳುತ್ತಿದ್ದರು ಇವೇ ಮೊದಲಾದ ಅನೇಕ ದುರ್ನಿಮಿತ್ತಗಳಾಗುತ್ತಿದ್ದರು ವಜ್ರದಂಷ್ಟ್ರನು ಧೈರ್ಯವನ್ನು ಆಶ್ರಯಿಸಿ ಯುದ್ಧಾಭಿಲಾಷೆಯುಳ್ಳವನಾಗಿ ಸಮಸ್ತ ರಾಕ್ಷಸ ಬಲ ಸಮೇತನಾಗಿ ಹೊರಟನು ಆ ರಾಕ್ಷಸ ಬಲವನ್ನು ಕಂಡು ಕಪಿನಾಯಕರು ಗರ್ಜಿಸಲು ಆ ಧ್ವನಿಯಿಂದ ನಾನಾ ದಿಕ್ಕುಗಳು ಮೊಳಗಿದವು ಆಮೇಲೆ ಆ ರಾಕ್ಷಸರಿಗೂ ಕಪಿನಾಯಕರಿಗೂ ಅತ್ಯಂತ ಭಯಂಕರವಾದ ಯುದ್ಧವಾಯಿತು ರಾಕ್ಷಸರ ಆಯುಧಗಳಿಂದ ಕಪಿನಾಯಕರು ಕಪಿನಾಯಕರ ನಾನಾ ವಿಧವಾದ ಪಾಷಾಣ ವೃಕ್ಷಗಳಿಂದ ರಾಕ್ಷಸರು ಸರ್ವಾಂಗಗಳಲ್ಲಿ ರಕ್ತ ಸುರಿದು ಮುಂಭಾಗತರಾಗಿ ಬೀಳುತ್ತಿದ್ದರು ಸಮರದಲ್ಲಿ ಹಿಮ್ಮೆಟ್ಟಿದ ಅತಿ ಪರಾಕ್ರಮಿಗಳಾದ ಕೆಲವು ರಾಕ್ಷಸರು ಕಪಿನಾಯಕರ ಮೇಲೆ ನಾನಾ ಪ್ರಕಾರವಾದ ಆಯುಧಗಳನ್ನು ಕಪಿನಾಯಕರು ಆ ರಾಕ್ಷಸರ ಮೇಲೆ ನಾನಾ ವಿಧವಾದ ಪಾಷಾಣ ವೃಕ್ಷಗಳನ್ನು ಪ್ರಯೋಗಿಸುತ್ತಿರಲು ಆ ಮರಗಳು ಆಯುಧಗಳು ಅಂತರಿಕ್ಷ ಮಾರ್ಗದಲ್ಲಿ ತಾಕಿ ಭಯಂಕರವಾದ ಕೋಲಾಹಲ ಧ್ವನಿಯನ್ನು ಉಂಟು ಮಾಡುತ್ತಿದ್ದವು ಆ ಯುದ್ಧ ಸಮಯದಲ್ಲಿ ರಥದ ಗಾಲಿಗಳಿಂದಲೂ ಇಟ್ಟು ಭಟರಾದ ರಾಕ್ಷಸರ ಬಿಲ್ಲು ನಾರಿಯ ಠಂಕಾರದಿಂದಲೂ ಶಂಖ ಭೇರಿ ಮದ್ದಳೆ ನೆಸ್ಸಳಾದಿ ವಾದ್ಯ ವಿಶೇಷಗಳಿಂದಲೂ ಅತ್ಯದ್ಭುತವಾದ ಧ್ವನಿ ಉಂಟಾಗುತ್ತಿತ್ತು ಆ ಸಮಯದಲ್ಲಿ ಕೆಲವು ರಾಕ್ಷಸರು ಕಪಿವೀರರು ಅನ್ಯೋನ್ಯ ಮುಷ್ಟಿಯುದ್ಧವನ್ನು ಮಾಡುತ್ತಿರಲು ರಾಕ್ಷಸರು ಕಪಿವೀರರ ಮುಷ್ಟಿ ಪ್ರಹಾರಗಳಿಂದ ಎಚ್ಚರ ತಪ್ಪಿ ಬೀಳುತ್ತಿದ್ದರು ಹೀಗೆ ಕಪಿಸೇನೆಯಿಂದ ಲಯವಾಗುತ್ತಿದ್ದ ರಾಕ್ಷಸರ ಸೇನೆಯನ್ನು ಕಂಡು ಚಿತ್ರದಂಷ್ಟನು ಅತ್ಯಂತ ಕೋಪಾಯುಕ್ತನಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಪ್ರಳಯ ಕಾಲದಲ್ಲಿ ಮೃತ್ಯು ಪಾಶವನ್ನು ಕೈಗೊಂಡ ಯಮನಂತೆ ಸಮಸ್ತ ಕಪಿಸೇನೆಯನ್ನು ಬೆದರಿಸುತ್ತಾ ಒಬ್ಬರ ಮೇಲೆ ಯುದ್ಧಕ್ಕೆ ಬರುತ್ತಿರುವುದನ್ನು ಕಂಡು ಆತನ ಬಲದಲ್ಲಿದ್ದ ರಾಕ್ಷಸರು ಚೇತರಿಸಿಕೊಂಡು ಅತ್ಯಂತ ಕೋಪಾಯುಕ್ತನಾಗಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಕಪಿಸೇನೆಯನ್ನು ಸಂಹರಿಸಲಾರಂಭಿಸಿದರು ಅದನ್ನು ಕಂಡು ಅಂಗದನು ಅತ್ಯಂತ ಕೋಪಾಯುಕ್ತನಾಗಿ ಪ್ರಳಯ ಕಾಲಾಗ್ನಿಯಂತೆ ಮೆರೆಯುತ್ತಾ ಸಿಂಹರಾಜನು ಕ್ಷುದ್ರ ಮೃಗಗಳನ್ನು ಸಂಹರಿಸುವಂತೆ ಆ ರಾಕ್ಷಸರನ್ನು ಮರಗಳಿಂದ ಹೊಡೆದು ಕೆಡವಿದನು ಆಗ ಆತನಿಗೆದುರಾಗಿ ನಡೆದ ಆತನಿಗೆದುರಾಗಿ ನಡೆದ ರಥಿಕರು ಮಾವುತರು ರಾವುತರು ಕಾಲಾಳುಗಳು ಸತ್ತು ಬಿದ್ದರು ರಣಭೂಮಿಯು ಅವರ ರಕ್ತ ಮಾಂಸಗಳಿಂದ ಭೀಕರವಾಗಿ ತೋರಿತು ಆ ರಾಕ್ಷಸರ ಹಾರ ಕೇಯೂರ ವಸ್ತ್ರಗಳು ನೆಲದ ಮೇಲೆ ಹರಡಿ ಬಿದ್ದಿರಲು ಶರತ್ಕಾಲದ ರಾತ್ರಿಯಂತೆ ರಣರಂಗವು ಕೆಲವು ಕಡೆ ಬೆಳ್ಳಗೆ ಶೋಭಿಸುತ್ತಿತ್ತು ಅಂಗದನ ಪರಾಕ್ರಮವನ್ನು ಎದುರಿಸಲಾರದೆ ರಾಕ್ಷಸ ಸೇನೆಯು ಬಿರುಗಾಳಿಗೆ ಸಿಕ್ಕಿದ ಮೋಡದಂತೆ ಚೆಲ್ಲಾ ಪಿಲ್ಲಿಯಾಗಿ ಓಡಿಹೋಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ